ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೈಸೂರು ಜಿಲ್ಲೆಯ ಹುಣಸೂರು ಮೂಲಕ ಕರುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಟ್ಯಾಂಕರ್ಗಳ ಮೂಲಕ ಕರುಗಳನ್ನ ಬೇರೆಡೆ ಅಕ್ರಮವಾಗಿ ಸಾಗ ಹಾಕಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಕಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಕರುಗಳೆಲ್ಲ ನೋಡಿ ಬಟ್ಟವ್ರಿ ಕಡೆ ಯಾರು ಜನರು ಸರಿ ಯಾರು ಬೋಲಿ ಸರ್ ಏನೋ ಒಂದು ಪರಿಹಾರ ಮಾಡ್ಬೋದು. ಸುಲ್ತಾನ್ ಅವರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ಇನ್ನು ಯತ್ನಾಳರವರ ಬಂಧನಕ್ಕಾಗಿ ಡಿಎಸ್ಎಸ್ ಆಗ್ರಹ ಪಡಿಸ್ತಾ ಇದೆ. ಡಿಎಸ್ಎಸ್ ನ ಅಧ್ಯಕ್ಷರು ಕೂಡ ಇದರಲ್ಲಿ ಹೆಚ್ಚಿನ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಶಾಸಕ ಯತ್ನಾಳರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಶಾಸಕರು ಏನ್ ಹೇಳಿದ್ರು, ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನೋಡೋಣ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನ ದಲಿತ ಸಂಘಟನೆ ಯಾಕೆ ಅಂತ ಅಂದ್ರೆ, ಟಿಪ್ಪು ಸುಲ್ತಾನ್ ಈ ದೇಶಕ್ಕೋಸ್ಕರ ಹೋರಾಡಿದಂತ ಮಹಾನ್ ವೀರ, ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ತನ್ನ ಜೀವವನ್ನೇ ಬಲಿದಾನ ಕೊಟ್ಟಂತಹ ಮಹಾನ್ ಶೂರ, ಕರ್ನಾಟಕದ ಪುತ್ರ ಆತ. ಹಾಗಾಗಿ ಅವರ ಬಗ್ಗೆ ಮಾತನಾಡತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಏಕೆಂದರೆ ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕಾಗತಕ್ಕಂಥ ಕರ್ನಾಟಕವನ್ನು ಬಸವನಗೌಡ ಪಾಟೀಲ್, ಯತ್ನಾಳ, ಆರ್ ಅಶೋಕ ಇಂತಹ ಕೆಲವರು ದುಷ್ಟ ಶಕ್ತಿಗಳು ಅವಹೇಳನಕಾರಿಯಾಗಿ ಮುಸ್ಲಿಮರ ಬಗ್ಗೆ ಮಾತನಾಡತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತ ಅಂದರೆ, ಇಲ್ಲಿ ಕೋಮುವಾದವನ್ನು ಇಟ್ಟುಕೊಂಡು ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಶೋಕ್ ಅವರದ ಒಂದು ತುಣುಕನ್ನು ಓದಿದೆ, ಇದು ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಮುಸ್ಲಿಮರ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜೆಗಳೇ ಓಟ್ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಸರ್ಕಾರ, ಮುಸ್ಲಿಮರ ಸರ್ಕಾರ ಅಲ್ಲ. ಇಂಥ ಅವಹೇಳನಕಾರಿ ಹೇಳಿಕೆ ಮಾತನ್ನು ಕೊಡುವುದರ ಮುಖಾಂತರ ಈ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವುದನ್ನು ಇವರೆಲ್ಲರೂ ಕೂಡ ನಿಲ್ಲಿಸಬೇಕು. ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೌರವಿಸೋಣ. ಏಕೆ ಅಂತ ಅಂದ್ರೆ, ಈ ದೇಶದಲ್ಲಿ ಸ್ವತಂತ್ರ ಬಂದಾಗ 50 ಕೋಟಿ ಜನಸಂಖ್ಯೆ ಇತ್ತು, ಈಗ 140 ಕೋಟಿ ಜನಸಂಖ್ಯೆ ಆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನು ಬಿಟ್ಟರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಸೌಹಾರ್ದತೆಯಿಂದ, ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ. ಇಂಥ ಬದುಕಿಗೆ ಚಿಚ್ಚನ್ನು ಹಚ್ಚತಕ್ಕಂಥ ಕೆಲಸವನ್ನ ಬಸವನಗೌಡ ಪಾಟೀಲ್ ಯತ್ನಾಳ ಮತ್ತೆ ನಮ್ಮ ಅಶೋಕ್ರಂತಕ್ಕಂಥ ಈ ಶಾಸಕರು ಇವರು ಇದನ್ನ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದಾರೆ ಪೇಪರಲ್ಲಿ. ಯಾರು ಕೂಡ ಇದಕ್ಕೆ ಮರುಳಾಗಂತ ಅವಶ್ಯಕತೆ ಇಲ್ಲ, ಯಾರು ಕೂಡ ಇದು ಒಪ್ಪೋದಕ್ಕೂ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಬಹುತ್ವ ರಾಷ್ಟ್ರ, ನಾವೆಲ್ಲರೂ ಭಾರತೀಯರು. ಯಾಕೆ ಅಂತಂದ್ರೆ, ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಮುಸ್ಲಿಮರು ಕೂಡ ತಮ್ಮ ಜೀವನ ಬಲಿದಾನ ಮಾಡಿದ್ದಾರೆ, ಎಲ್ಲಾ ಜನಾಂಗದವರು ಬಲಿದಾನ ಮಾಡಿ ಬಂದಿರತಕ್ಕಂಥ ಈ ಸ್ವಾತಂತ್ರ್ಯ. ಹಾಗಾಗಿ ಅನಾವಶ್ಯಕವಾಗಿ ಒಬ್ಬರನ್ನ ಒಬ್ಬರ ಮೇಲೆ ಎತ್ಕಡ್ತಕ್ಕಂಥ ಕೆಲಸವನ್ನು ಬಿಡಬೇಕು. ಯಾಕೆ ಸಂವಿಧಾನ ವಿರೋಧಿಯಾಗಿ ಮಾತನಾಡತಕ್ಕಂಥ ಯಾವುದೇ ಶಾಸಕರಾಗಿರಲಿ ಅವರನ್ನು ಶಾಸನಸಭೆಯಿಂದ ಸ್ಪೀಕರ್ ಅವರು ವಜಾ ಮಾಡಬೇಕು ಅಂತ ಹೇಳಿ ನಾವು ದಲಿತ ಸಂಘಟನೆಗಳು ಮುಖಾಂತರ ಒತ್ತಾಯ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಲುಕಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಇದೀಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ, ತನಿಖೆ ಆರಂಭವಾಗುತ್ತೆ. ಆದ್ರೆ ಅವರು ರಾಜೀನಾಮೆ ಕೊಡಬಾರದು ಅಂತ
ವಾಟಾಳ್ ನಾಗರಾಜ್ ಅವರು ಆಗ್ರಹ ಪಡಿಸ್ತಾ ಇದ್ದಾರೆ, ಅಥವಾ ಇದು ಒಂದ್ ರೀತಿ ರಾಜಭವನದ ದುರುಪಯೋಗ ಅಂತಲೂ ಕೂಡ ಉಲ್ಲೇಖಿಸಿದ್ದಾರೆ. ಬನ್ನಿ ಹಾಗಾದ್ರೆ ನಾಗರಾಜ್ ಅವರು ತಮ್ಮದೇ ಆದ ಡಿಫರೆಂಟ್ ಸ್ಟೈಲ್ ಅಲ್ಲಿ ಯಾವ ರೀತಿ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು, ಇದೊಂದು ದೊಡ್ಡ ಪಿತೂರಿ. ಈ ಪಿತೂರಿಗೆ ರಾಜಭವನ ಬಳಕೆ ಆಗ್ತಾ ಇರೋದು ಸರಿಯಲ್ಲ. ರಾಜ್ಯಪಾಲರಿಗಿರುವ ಈ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲೇಬೇಕು. ರಾಜ್ಯಪಾಲರ ಅಧಿಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಉಳಿಸಿ ಅಂತ. ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರ್ದು, ಹೋರಾಟ ಮುಂದುವರಿಸಬೇಕು. ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ, ಯಾವುದೇ ರಾಜ್ಯ ಆಗಲಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರಬಾರದು. ರಾಜ್ಯಪಾಲರು ಅಂತ ಹೇಳಿದ್ರೆ ತೊಂದರೆ ಕೊಡೋರು, ಹಿಂಸೆ ಕೊಡೋರು, ಸರ್ಕಾರಗಳ ನಡೆಯನ್ನು ತಡೆ ಇಡತಕ್ಕಂಥದ್ದು. ಇದು ರಾಜ್ಯಪಾಲರ ನಡೆಯಲ್ಲ. ತಮಿಳ್ನಾಡಾಗಲಿ, ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ಪಶ್ಚಿಮ ಬಂಗಾಳ ಆಗಲಿ, ಈ ರಾಜ್ಯಪಾಲರುಗಳು ಇಡೀ ರಾಜಭವನವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ರಾಜ್ಯಪಾಲರು ಬಹಳ ಒಳ್ಳೆಯವರಾಗಿದ್ದರು, ಯಾಕೆ ಈ ಮಟ್ಟಕ್ಕೆ ಇಳಿದ್ರು, ಇದರ ಹಿಂದೆ ಏನಿದೆ, ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರದು. ಹೋರಾಟ ಇದಕ್ಕಾಗಿ ಈ ನೀತಿಯನ್ನು, ರಾಜ್ಯಪಾಲರ ನೀತಿಯನ್ನು ವಿರೋಧಿಸೋದಕ್ಕೆ ಎಂದೆಂದು ರಾಜೀನಾಮೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಲಿ ಅಂತ ಜಗದೀಶ್ ಶೆಟ್ಟರ್ ಅವರು ಆಗ್ರಹಪಡಿಸ್ತಾ ಇದ್ದಾರೆ. ಈಗ ಅವ್ರ ವಿರುದ್ಧ ತನಿಖೆ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಅಧಿಕಾರಿಗಳು ಅವರ ಕೈಯಲ್ಲಿರ್ತಾರೆ, ಸೊ ಅವರ ಫೇವರ್ ಅಲ್ಲಿ ಏನೋ ಕೆಲಸ ಮಾಡಬಹುದು, ಅಥವಾ ಅವರು ನಡೆಸುವಂತಹ ತನಿಖೆಯಲ್ಲಿ ತಾರತಮ್ಯ ಉಂಟಾಗಬಹುದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡೋಣ. ಎಫ್ಐಆರ್ ಫೈಲ್ ಆಗುವಂತಹ ಒತ್ತಾಯ ಮಾಡೋದು ಮುಖ್ಯಮಂತ್ರಿಯವರು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ದೇನು ತಪ್ಪಿಲ್ಲ ಅಂದರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಆಗಲಿ ಯಾರು ಬೇಡ. ಹೀಗಾಗಿ ಇವತ್ತು ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಂದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೇನೆ. ಡೆಫಿನೆಟ್ಲಿ ನೋಡ್ರಿ, ಅಪೀಲು, ಸುಪ್ರೀಂ ಕೋರ್ಟ್ ಎಲ್ಲ ಇದೆ, ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈಗ ಹೈಕೋರ್ಟಿಗೆ ಹೋಗಿದ್ರಿ, ಈಗ ಹೈಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಇದು ಟೈಮ್ ಪಾಸ್ ಮಾಡುವಂಥದ್ದು. ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು, ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಇದ್ದಾಗ, ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದು ಇನ್ವೆಸ್ಟಿಗೇಷನ್ ಮತ್ತೊಂದು ಚಾಲೆಂಜ್ ಮಾಡ್ತಾರೆ ಅಂದರೆ ಜನರು ನಂಬಿಕೆಯನ್ನು ಕಳ್ಕೊಂಡು. ಅದಕ್ಕಾಗಿ ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಡ್ರಿ. ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಿಂದೆ ಬೊಮ್ಮಾಯಿ ಅವರು, ಎಸ್ ಆರ್ ಬೊಮ್ಮಾಯಿ ಅವರ ಕೇಸ್ ನೀವು ನೋಡಿದರೆ ಅವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದ್ರು. ಯಾವಾಗ ಹಿಂದೆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರ ಹೋಯಿತು. ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ. ಅಲ್ಲ ಅದಕ್ಕೆ ನಾನೇ ನೋಡ್ರಿ, ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು, ಬಿ ಜೆ ಪಿಯವರು ಸಂವಿಧಾನ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಅವ್ರು
ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿದ್ರು. ಇವತ್ತೇನು ಮಾಡ್ತಾರೆ, ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ, ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ರು, ಸ್ಯಾಂಕ್ಷನ್ ಮಾಡಿದರು, ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು, ಅಪಮಾನಕರ ರೀತಿಯಲ್ಲಿ ಮಾತಾಡೋದು, ಇವರು ಸಂವಿಧಾನದ ಬಗ್ಗೆ ಏನು ಗೌರವಿದೆ ಅಂತ ನಾನು ಕೇಳ್ತೀನಿ. ಸಂವಿಧಾನಕ್ಕೆ ಅಪಚಾರ ಮಾಡುವುದೇ ಇವರು. ಇಂದಿರಾ ಗಾಂಧಿಯವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರೆ ತುರ್ತು ಪರಿಸ್ಥಿತಿ ತೊಗೊಂಬಂದು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದ ಆಗ್ತಾ ಇದೆ. ಅದು ನಿಲ್ಲಿಸ್ಬೇಕು, ರಾಜೀನಾಮೆ ಒಂದೇ ಮದ್ದು, ರಾಜೀನಾಮೆ ಕೊಡಬೇಕು. ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ, ನಿಮ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರ ಬರಲಿ, ಯಾರು ಬೇಡ. ನೋಡ್ರಿ, ಟೆಕ್ನಿಕಲಿ ಮಾತಾಡೋದು ಬೇರೆ, ಆದರೆ ಟೆಕ್ನಿಕಲಿ ಮಾತಾಡೋದ್ರಲ್ಲಿ ನಾ ಯಾವಾಗಲೂ ಹೇಳ್ತಾನೆ, ನೈತಿಕ ಹೊರಗೆ ಬಂತು ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು